ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಕೂಗುತ್ತಿದೆ ಪಕ್ಷಿ ಈ ಪಾಠದ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಈಗ ನಾವು ಅದರ ಪ್ರಶ್ನೋತ್ತರಗಳು ಮತ್ತು ಭಾಷೆಯ ಅಭ್ಯಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾರದಗಡ್ಡೆ ಎಲ್ಲಿದೆ? ಈ ಒಂದು ಪಾಠದ ವಿವರಣೆ ಮುಗಿದಿದೆ ಅಲ್ವಾ? ನಾರದಗಡ್ಡೆ ಎಲ್ಲಿದೆ ಅಂತ ತಿಳ್ಕೊಂಡಿದ್ದೀರಾ? ಈಗ ನಾರದಗಡ್ಡೆ ರಾಯಚೂರಿನ ಸಮೀಪದಲ್ಲಿ ಇರುವಂಥದ್ದು ಅದಲ್ವಾ. ಅದಾದ ನಂತರ ಮಕ್ಕಳ ಸತ್ಕಾರಕ್ಕೆ ಮರ ಹೇಗೆ ಋಣವನ್ನು ತೀರಿಸಿತು? ಮಕ್ಕಳ ಸತ್ಕಾರಕ್ಕೆ ಹೇಗೆ ಮರ ಋಣ ತೀರಿಸಿತು ಅಂದರೆ, ಮರವು ಮೆಲುಗಾಳಿಗೆ ಎಲೆಗಳನ್ನು ಹಲುಗಾಡಿಸಿ ಸಂಗೀತವನ್ನು ನೀಡಿತು ಅದಲ್ವಾ. ಅದಾದ ನಂತರ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಯಾರು ಯಾರಿಗೆ ಈ ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ, ಗೊತ್ತಿದೆಯಾ ಯಾರು ಯಾರಿಗೆ ಕೇಳಿದ್ದನ್ನ? ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ ಅಂತ? ಗೊತ್ತಿಲ್ಲ. ಗಣೇಶ ಪಕ್ಷಿಗೆ ಈ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಈ ಮರದ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿಯೇ? ಇದನ್ನು ಯಾರು ಪ್ರಶ್ನೆ ಮಾಡುವಂಥದ್ದು? ಲತಾ ಪ್ರಶ್ನೆಯನ್ನು ಮಾಡುವಂಥದ್ದು. ನಾನು ಇಲ್ಲಿಯೇ ಜನ್ಮ ತಳೆದೆ, ಇದನ್ನು ಯಾರು ಹೇಳುವಂಥದ್ದು? ಇದನ್ನು ಪಕ್ಷಿ ಹೇಳುವಂಥದ್ದು. ಗೊತ್ತಾಗ್ತಿದೆಯಲ್ಲ. ಇದಾದ ನಂತರ ಈ ವಿಭಾಗ ಯಾವುದು? ಈ ಇದೆಲ್ಲ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ. ಇದರಲ್ಲಿ ನಾರದಗಡ್ಡೆಯು ಯಾವ ನದಿಯಲ್ಲಿದೆ? ನಾರದಗಡ್ಡೆ ಯಾವ ನದಿಯಲ್ಲಿ ಹೋಗ್ತಾ ಕೃಷ್ಣಾ ನದಿ. ನಂತರ ಅದರಲ್ಲಿ ಕೇಳಿದ್ದು ಹಕ್ಕಿಗಳ ಅರಸ್ ಕಿವಿಗೆ ಇಂಪಾಗಿತ್ತು. ಏನು ಹಕ್ಕಿಗಳದು ಕಲರವ? ಹಕ್ಕಿಗಳ ಕಲರವ. ಮರವು ನೂರಾರು ಪಕ್ಷಿಗಳಿಗೆ ಆಗಿತ್ತು. ಏನಾಗಿತ್ತು ಅದು ನೂರಾರು ಪಕ್ಷಿಗಳಿಗೆ? ಆಶ್ರಯ ತಾಣ. ಆಶ್ರಯ ಹಸಿರೆ ಡಸ್ ಎಂದು ಎಲ್ಲೆಡೆ ಸಾರೋಣ. ಏನು ಹಸಿರೆ? ಹಸಿರೆ ನಮ್ಮ ಉಸಿರು. ಭಾಷಾಭ್ಯಾಸವನ್ನು ನೋಡ್ತಾ ಹೋಗೋಣ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಇಂಚರ, ಇಂಚರ ಅಂದರೆ ಇಂಪಾದ ಧ್ವನಿ. ಹಕ್ಕಿಗಳ ಇಂಪಾದ ಧ್ವನಿಯನ್ನು ನಾವು ಕೇಳ್ತೇವೆ. ಯಾವಾಗ ಕೇಳ್ತೀವಿ? ಮುಂಜಾನೆ. ಮುಂಜಾನೆ ಹಕ್ಕಿಗಳ ಇಂಚರ ಧ್ವನಿಯನ್ನು ಕೇಳಿಸ್ಕೊಳ್ತೇವೆ ಹೌದಲ್ವಾ. ಕಂಗೊಳಿಸು ಅಂದರೆ ಕಣ್ಣಿಗೆ ಸುಂದರವಾಗಿ ಕಾಣುವಂತಹದ್ದು. ಬಣ್ಣಗೆಡು, ಬಣ್ಣಗೆಡು ಅಂದರೆ ಕಳೆಗುಂದುವಂತಹದ್ದು. ಪ್ರವಾಸ ಅಂದರೆ ಇನ್ನೊಂದು ಮತ್ತೊಂದೆಡೆಗೆ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು. ಉಲ್ಲಾಸ ಆನಂದ. ಕನಿಕರ ದಯ. ಸತ್ಕಾರ್ಯ ಒಳ್ಳೆಯ ಕಾರ್ಯ. ಇವೆಲ್ಲವೂ ಏನು? ಸ್ವಂತ ವಾಕ್ಯವನ್ನು ರಚನೆ ಮಾಡುವಂತಹ ಪದಗಳು. ಈ ಪದಗಳನ್ನು ಆಧರಿಸಿ ಸ್ವಂತ ವಾಕ್ಯವನ್ನು ರಚನೆ ಮಾಡಿ. ಸ್ವಂತ ವಾಕ್ಯವನ್ನು ನೀವು ರಚಿಸೋದಕ್ಕೆ ಆಗ್ತಿಲ್ಲ ಅಂತಂದರೆ ನಾನು ನಿಮ್ಗೆ ಕೊಡುವಂತಹ ನೋಟ್ಸ್ನಲ್ಲಿ ಸ್ವಂತ ವಾಕ್ಯವನ್ನು ರಚನೆ ಮಾಡಲಾಗಿರುತ್ತೆ. ಅದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಆಯ್ತಾ. ನಂತರ ನೋಡೋಣ. ಆಯು ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಅಂತ ಇದೆ. ಅಲ್ಲಿ ಪದಗಳನ್ನು ಗೆರೆ ಇರಲ್ಲ, ಪದಗಳನ್ನು ಬಿಟ್ಟು ಬೇರೆ ಪದವನ್ನು ಬರೆಯಿರಿ ಅಂತ. ಅಲ್ಲಿ ಮಾದರಿ ಅಂತ ಕೊಟ್ಟಿದ್ದಾರೆ ನೋಡಿ. ಆ ವನವು ಗಿಡಮರಗಳಿಂದ ಕಂಗೊಳಿಸುತ್ತಿದ್ದೆ ಅಂತ ಇರುವಾಗ ಆ ವನವು ಗಿಡಮರಗಳಿಂದ ಕಂಗೊಳಿಸುತ್ತಿದೆ ಅನ್ನೋ ಕಡೆಗೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದ್ದೆ. ಕಣ್ಣಿಗೆ ಹಬ್ಬ, ಕಂಗೊಳಿಸಿದ್ರೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ ಅಂತ ಹಾಕಿದೆ. ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು. ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು. ಹಾಗಾದ್ರೆ ಅವನಿಗೆ ಏನು ಬರೀಬೇಕು ಅಂತ ಹೇಳಿದ್ರೆ ಎಲೆಗಳು ಉದುರಿ
ಮರದ ಸೊಬಗು ಕಳೆ ಹೊಂದಿತ್ತು. ಬಣ್ಣ ಗೆಟ್ಟಿತ್ತು, ಕಳೆ ಹೊಂದಿತ್ತು. ಆಯ್ತಲ್ವಾ? ಇನ್ನು ಎರಡನೇದು ನೋಡಿ. ಜುಳು ಜುಳು ಹರಿಯುವ ನೀರಿನ ಸೊಬಗೇ ಸೊಬಗು. ಜುಳು ಜುಳು ಹರಿಯುವ ನೀರಿನ ಸೊಬಗೇ ಸೊಬಗು. ಇಲ್ಲಿ ಅದರ ಕೆಳಗಡೆ ಗೆರೆ ಇಟ್ಟಿರುವಂತಹ ಪದ ಯಾವುದು? ಸೊಬಗೆ ಸೊಬಗು. ಇಲ್ಲಿಗೆ ನಾವು ಪದವನ್ನು ಬದಲಾಯಿಸಿ ಬರೀಬೇಕು. ಜುಳು ಜುಳು ಹರಿಯುವ ಜುಳು ಜುಳು ಹರಿಯುವ ನೀರಿನ ಸೊಬಗು. ಚೆಲುವೆ ಚೆಲುವು ಅಥವಾ ಸೌಂದರ್ಯವೇ ಸೌಂದರ್ಯ ಆಗುತ್ತದೆ. ನಂತರ ನೋಡಿ, ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸುತ್ತಿದ್ದವು. ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸುತ್ತಿದ್ದವು. ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸುತ್ತಿದ್ದವು ಅಂತ ಹೇಳಿದ್ರೆ ಶೋಭಿಸುತ್ತಿದ್ದವು ಅಥವಾ ಮೆರುಗುತ್ತಿದ್ದವು, ಎರಡರಲ್ಲಿ ಯಾವುದನ್ನು ಬೇಕಾದರೂ ಬರೀಬಹುದು. ಹೂವು ಮೆರುಗುತ್ತಿದ್ದವು ಅಥವಾ ಇದಕ್ಕೆ ಶೋಭಿಸುತ್ತಿದ್ದವು ಅಂತ ಬೇಕಾದರೂ ಬರೀಬಹುದು. ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು. ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ಅನ್ನೋ ಕಡೆ ಜೀವ ಪಡೆದವು ಅಥವಾ ಜೀವ ಹೊಂದಿದವು ಅಂತ ಬೇಕಾದರೆ ಬರೆಯಬಹುದು. ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಡೆದವು ಅಂದಿದ್ದಲ್ಲ, ಏನ್ ಮಾಡ್ಬೇಕು? ಜೀವವನ್ನು ಪಡೆದವು, ಜೀವ ಪಡೆದವು. ಅಲ್ಲಿ ಜೀವ ತಳೆದವು ಅನ್ನೋದಕ್ಕೆ ಜೀವ ಪಡೆದವು ಸಹಾಯ ಆಯ್ತಲ್ಲ. ಅದಾದ ನಂತರ ಇದು ಆ ವಿಭಾಗ ಹೌದಲ್ಲ, ಭಾಷಾಭ್ಯಾಸದಲ್ಲಿ ಆ ವಿಭಾಗ. ನಂತರ ಈಗ ಈ ವಿಭಾಗಕ್ಕೆ ಬರೋಣ. ಈ ವಿಭಾಗದಲ್ಲಿ ಏನಿದೆ ಅಂತ ನೋಡಿ. ಈ ವಿಭಾಗದಲ್ಲಿ ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಸ್ವರಗಳು ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಎಷ್ಟಿದೆ ಸ್ವರಾಕ್ಷರಗಳು? 13 ಸ್ವರಾಕ್ಷರಗಳಿವೆ. ಆ ಇಂದ ಅವುವರೆಗಿನ ಎಲ್ಲ ಅಕ್ಷರಗಳನ್ನು ನಾವೇನಂತ ಹೇಳ್ತೀವಿ? ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ನೋಡಿ, ಈ ಪದಗಳನ್ನು ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ. ಇಲ್ಲಿ ಅಬ್ದುಲ್ ಅಂತ ಇದೆ, ಆ ಬಾ ಮತ್ತು ಲಾ ಇದೆ. ಬಾ ಮತ್ತು ಲಾ ಈ ಅಕ್ಷರಗಳು ವ್ಯಂಜನ ಅಕ್ಷರಗಳು. ಹಾಗಾದರೆ ಸ್ವರಾಕ್ಷರ ಯಾವುದಿಲ್ಲಿ? ಆ. ಅದರ ಕೆಳಗಡೆ ಬರೀಬೇಕಲ್ಲ, ಅದರ ಕೆಳಗಡೆ ಬರೀಬೇಕು. ಇಲ್ಲಿ ಬರೀಬೇಕು ಅಬ್ದುಲ್ ಅಂತ ಹೇಳಿದ್ರೆ ಆ ಅಕ್ಷರವನ್ನು ನೀವು ಬರೀಬಹುದು. ಇದು ಯಾವ ಅಕ್ಷರ? ಸ್ವರಾಕ್ಷರ. ನೆಕ್ಸ್ಟ್ ಇಲಿ ಅಂತ ಇದೆ, ಊರು ಅಂತಿದೆ, ಕೋತಿ ಖ್ಯಾತ ಐರಾವತ ಅಂತಿದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಅಕ್ಷರಗಳು ಸ್ವರಗಳು? ಇ, ಊ,
ಐ ಅದರ ಕೆಳಗಡೆ ಏನು ಸಾಲು ಕೊಟ್ಟಿದ್ದಾರೋ ಅಲ್ಲಿಗೆ ಬರೀರಿ. ಆ ಇ ಉ ಓ ಐ ಇವೆಲ್ಲವೂ ಏನಿದು ಸ್ವರಾಕ್ಷರ. ಈ ಪದಗಳಲ್ಲಿನ ಸ್ವರಾಕ್ಷರಗಳು ಯಾವುದು? ಆ ಇ ಉ ಓ ಐ ಈ ಅಕ್ಷರಗಳು ಸ್ವರಾಕ್ಷರ. ಆಯ್ತಲ್ಲ. ಸದಾದ ನಂತರ ಈಗ ನಾವು ಈ ವಿಭಾಗಕ್ಕೆ ಬರೋಣ. ಕೆಳಗಿನ ಪದಗಳಲ್ಲಿ ಅನುಸ್ವರ ಇರುವ ಪದಗಳಿಗೆ ಚೌಕ, ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ಈ ರೀತಿಯ ವೃತ್ತವನ್ನು ಹಾಕಿರಿ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಅನುಸ್ವರ ವಿಸರ್ಗ ಯಾವುದು ಅನ್ನೋದು ಗೊತ್ತಿದೆ ಅದಲ್ಲ. ಒಂದು ಸೊನ್ನೆ ಇರುವಂಥದ್ದು ಅನುಸ್ವರ, ಎರಡು ಸೊನ್ನೆಯನ್ನು ಒಳಗೊಂಡಿರುವಂಥದ್ದು ವಿಸರ್ಗ. ಹಾಗಾದ್ರೆ ಇಲ್ಲ ನೋಡ್ತಾ ಹೋಗೋಣ ಯಾವ್ದಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಒಂಬಣ್ಣ, ಇಲ್ಲಿ ಒಂದು ಸೊನ್ನೆಗೆ ಎರಡು ಇದೆಯಾ? ಒಂದು ಒಂದು ಅಂತ ಹೇಳಿದಾಗ ಅನುಸ್ವರ. ಅನುಸ್ವರ ಅಂದಾಗ ನಾವು ಅದಕ್ಕೆ ಏನು ಮಾಡ್ಬೇಕೇಳಿ? ಚೌಕವನ್ನು ಹಾಕ್ಬೇಕು. ಅನುಸ್ವರಕ್ಕೆ ಚೌಕವನ್ನು ಹಾಕ್ಬೇಕು. ನಂತರ ಕಂಗೊಳಿಸು. ಕಂಗೊಳಿಸಿನ ಅಷ್ಟೇ ಎಷ್ಟು ಎಷ್ಟು ಇರೋದಿದ್ದೀರಿ? ಒಂದು ಸೊನ್ನೆ ಇದೆ. ಹಾಗಾಗಿದೆ ಇದು ಅನುಸ್ವರ. ಹಾಗಾಗಿ ಅದಕ್ಕೂ ಕೂಡ ನಾವು ಚೌಕವನ್ನು ಹಾಕ್ತೇವೆ. ನಂತರ ಒಂದು ಅಂತ ಇದೆ. ಇಂದಿನೂ ಕೂಡ ಒಂದೇ ಸೊನ್ನೆ ಇರೋದ್ರಿಂದ ಇದು ಅನುಸ್ವರ. ಅನುಸ್ವರಕ್ಕೆ ಏನಾಗ್ಬೇಕು? ನಾವು ಇಲ್ಲಿ ಚೌಕವನ್ನು ಹಾಕಬೇಕು. ಅದಾದ ನಂತರ ಇಲ್ಲಿ ಅಂತಃಪುರ ಅಂತ ಇದೆ. ಇಲ್ಲಿ ಅನುಸ್ವರವೂ ಇದೆ, ವಿಸರ್ಗವೇ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ನಾವು ಇದಕ್ಕೆ ಏನು ಮಾಡೋಣ? ವೃತ್ತವನ್ನು ಹಾಕಲ್ಲ. ನಂತರ ದುಃಖ. ದುಃಖ ಅಂತ ಹೇಳಿದಾಗ ಏನಿದೆ? ವಿಸರ್ಗ. ವಿಸರ್ಗ ಇದ್ದಾಗ ಏನು ಮಾಡ್ಬೇಕಿತ್ತು? ನಾವು ವೃತ್ತವನ್ನು ಹಾಕ್ಬೇಕು. ನಂತರ ಕಂಬನಿ. ಕಂಬನಿ ಏನಿದೆ? ಅನುಸ್ವರನ ವಿಸರ್ಗ ಅನುಸ್ವರ. ಹಾಗಾಗಿ ಅನುಸ್ವರ ಇದ್ದಾಗ ನಾವೇನು ಮಾಡ್ಬೇಕಿ? ಚೌಕವನ್ನು ಹಾಕ್ಬೇಕು. ಆಯ್ತಲ್ಲ. ನಂತರ ಭಾಗಶಃ. ಭಾಗಶಃ ಇಲ್ಲಿ ವಿಸರ್ಗ ಇರೋದ್ರಿಂದ ನಾವು ಏನು ಮಾಡ್ಬೇಕಿ? ವೃತ್ತವನ್ನು ಹಾಕ್ಬೇಕು. ನಂತರ ಟೊಂಗೆ. ಟೊಂಗೆ ಅಂದರೆ ಒಂದು ಸೊನ್ನೆ ಇರೋದ್ರಿಂದ ಇದನ್ನು ನಾವೇನು ಮಾಡಬೇಕು? ಅನುಸ್ವರ. ಅನುಸ್ವರ ಹಾಕಿರೋದ್ರಿಂದ ಇದಕ್ಕೆ ಚೌಕವನ್ನು ಹಾಕ್ಬೇಕು. ಈಗ ನಿಮಗೆ ಅನುಸ್ವರ ಇರೋ ಪದಗಳಿಗೆ ಚೌಕ, ವಿಸರ್ಗ ಇರೋ ಪದಗಳಿಗೆ ವೃತ್ತವನ್ನು ಹಾಕಿದ್ದೆ. ನೋಡ್ಕೊಳ್ಳಿ ಒಂದ್ಸಲ. ಈ ಅನುಸ್ವರ ಇರುವಂತಹ ಪದಗಳಿಗೆಲ್ಲ ನೀವು ಚೌಕವನ್ನು ಹಾಕಿದ್ದೀರಾ? ಹೌದಲ್ಲ. ವಿಸರ್ಗ ಇರುವಂತಹ ಅಕ್ಷರಗಳಿಗೆ ವೃತ್ತವನ್ನು ಹಾಕಿದ್ದೆ. ಅಲ್ಲಿಗೆ ಈ ವಿಭಾಗ ಉಹಿತವಾದ. ನಂತರ ಇಲ್ಲಿ ಹೂ ವಿಭಾಗಕ್ಕೆ ಬರೋಣ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಪದಗಳನ್ನು ಹೇಳುತ್ತಾ ನೋಡಿ ಬರೆಯಿರಿ. ಹೇಳ್ತಾನೂ ಇರಬೇಕು, ನೋಡ್ತಾನೂ ಇರಬೇಕು, ಬರೀಬೇಕು. ಅದನ್ನು ನೀವೇ ಮಾಡಬೇಕು ಮನೆಯಲ್ಲಿ ನೋಡಿ. ಆಯ್ತಲ್ಲ. ಕೃಷ್ಣೆ ಏನಿದು ಪದ? ಕೃಷ್ಣೆ. ಬೋರ್ಗರೆತ ಏನದು? ಬೋರ್ಗರೆತ. ತೂರಾಟ. ತೂರಾಟ. ಚೆಲ್ಲಾಟ. ಚೆಲ್ಲಾಟ. ನಡುಗಡ್ಡೆ. ನಡುಗಡ್ಡೆ. ಪಕ್ಷಿಗಳು. ಪಕ್ಷಿಗಳು. ಬಾಹುಕತೆ. ಬಾಹುಕತೆ. ಅಭಿಮಾನ. ಅಭಿಮಾನ. ಸಂಪೂರ್ಣ. ಸಂಪೂರ್ಣ. ಸಸ್ಯವೈದ್ಯ. ಸಸ್ಯ ವೈದ್ಯ. ಸತ್ಕಾರ್ಯ. ಸತ್ಕಾರ್ಯ.
ಸನ್ನಿವೇಶ ಸನ್ನಿವೇಶ ಈ ಪದಗಳನ್ನು ನೀವು ಹೇಳ್ತಾ ನೋಡಿ ಬರೀಬೇಕು. ಬಾಯಲ್ಲಿ ಹೇಳಿಕೊಂಡು ಇಲ್ಲಿ ನೋಡಿಕೊಂಡು ಇದರ ಕೆಳಭಾಗದಲ್ಲಿ ಬರೀಬೇಕು. ಅರ್ಥ ಆಗ್ತಿದೆ ನಮ್ಗೆ ಹೇಳ್ತಿರೋದು? ಬಾಯಲ್ಲಿ ಹೇಳ್ಕೊಳ್ಳಿ, ಇದನ್ನ ಒಂದ್ಸಲ ನೋಡಿ, ನಂತರ ಇದರ ಕೆಳಗಡೆ ಬರಿತಾ ಹೋಗಿ. ತಟ್ಟನ ಮುಂದೆ ಬರೋಣ. ಹೂ ವಿಭಾಗ, ಹೂ ವಿಭಾಗದಲ್ಲಿ ಏನಿದೆ, ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ. ಯಾವ ಪದ ಬರೀಬೇಕಿಲ್ಲಿ? ವಿರುದ್ಧಾರ್ಥಕ ಅಂದ ಪರಸ್ಪರ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯುವಂಥದ್ದು ನಾವು ವಿರುದ್ಧಾರ್ಥಕ ಪದ ಅಂತ ಹೇಳ್ತೀವಿ. ಇಲ್ಲಿ ಹೂ ವಿಭಾಗಕ್ಕೆ ಬಂದಾಗ ಏನಿದೆ ಎಂದು ನೋಡೋಣ. ಅಂತನ ಹೂ ವಿಭಾಗಕ್ಕೆ ಬಂದಾಗ ಮೊದಲಿಗೆ ಸುಂದರ ಅಂತ ಹೇಳಿ, ಸುಂದರ ಕುರೂಪ, ಸುಂದರ ಕುರೂಪ. ಅರ್ಥ ಅನರ್ಥ, ಮೆಲ್ಲಗೆ ಬೇಗ, ಅಭಿಮಾನ ನಿರಭಿಮಾನ ಅಥವಾ ಇದನ್ನ ದುರಭಿಮಾನ ಅಂತ ಬರೀಬೋದು. ಅಭಿಮಾನ ನಿರಭಿಮಾನ ದುರಭಿಮಾನ ಎರಡನ್ನೂ ಬರೀಬೋದು. ಬುಡ ತುದಿ, ಸಂತೋಷ ದುಃಖ. ಇದು ಹೂ ವಿಭಾಗದಲ್ಲಿರುವಂತಹ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆದಿರುವಂಥದ್ದು. ಸುಂದರ ತುಂಬ ಸುಂದರವಾಗಿರುವಂಥದ್ದು, ಬ್ಯೂಟಿಫುಲ್ ಬ್ಯೂಟಿಫುಲ್ ಇಡ್ಲಿ. ಸೊ ಸುಂದರ ಕುರುಬ, ಅರ್ಥ ಅನರ್ಥ, ಮೆಲ್ಲಗೆ ಬೇಗ, ಅಭಿಮಾನ ನಿರಭಿಮಾನ, ಬುಡ ತುದಿ, ಸಂತೋಷ ದುಃಖ. ಇದು ವಿರುದ್ಧ ಪದ ಅಲ್ಲ. ಇದಾದ ನಂತರ ಇಲ್ಲಿ ಸೈಂತಿಕ ವ್ಯಾಕರಣ ಅಂತ ಇದೆ. ನಾವು ಮಾತನಾಡುವ ಕನ್ನಡ ಭಾಷೆಯ ಅಕ್ಷರಗಳನ್ನು ತಿಳಿಯೋಣ ಅಂತ ಇದೆ, ಹೌದಲ್ವಾ? ಆದರೆ ನಿಮಗೆ ಇದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಈ ಒಂದು ವರ್ಣಮಾಲೆ ಅಂದರೆ ವ್ಯಾಕರಣಾಂಶಗಳನ್ನು ತಿಳಿಸುವ ಸಂದರ್ಭದಲ್ಲೇ ಹೇಳಿದೆ. ಆದರೆ ನೀವು ಒಂದ್ಸಲ ನೋಡ್ಕೊಳ್ತಾ ಹೋಗಿ. ಆಯಿಂದ ಅವುವರೆಗಿನ ಪದಗಳನ್ನು ನಾವು ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಒಟ್ಟು ಸ್ವರಾಕ್ಷರಗಳು ಎಷ್ಟಿವೆ? 13 ಅಕ್ಷರಗಳು. ಅದರಲ್ಲಿ ಸ್ವರಗಳಲ್ಲಿ ಎರಡು ವಿಧ, ಹ್ರಸ್ವಸ್ವರ ದೀರ್ಘಸ್ವರ. ಹ್ರಸ್ವಸ್ವರಗಳು ಎಷ್ಟಿವೆ? 6. ದೀರ್ಘಸ್ವರಗಳು ಎಷ್ಟಿವೆ? 7. ಒಟ್ಟು 13 ಸ್ವರಾಕ್ಷರಗಳು ಇರುವಂಥದ್ದು. ಅದಲ್ಲ, ಸ್ವರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತ ಹೇಳ್ತೀವಿ. ಅದರಲ್ಲಿ 13 ಅಕ್ಷರಗಳಿವೆ. ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು ಹೇಳಿರುವಂತಹ. ನಂತರ ಅನುಸ್ವರ ವಿಸರ್ಗ ಅಂದ್ರೆ ಈಗಾಗಲೇ ನೋಡ್ಬೋದಲ್ಲಿ ಅನುಸ್ವರ ವಿಸರ್ಗ. ಅನುಸ್ವರ ಮತ್ತು ವಿಸರ್ಗದಲ್ಲಿ ಅಂತ ಒಂದು ಸನ್ನೆ ಇರುವಂಥದ್ದನ್ನು ಅನುಸ್ವರ ಅಂತ ಹೇಳ್ತೀವಿ, ಎರಡು ಸನ್ನೆ ಇರುವಂಥದ್ದನ್ನು ವಿಸರ್ಗ ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ಬರುವಂಥದ್ದು? ಯೋಗವಾಹಗಳು ಅಂದರೆ ಅಕ್ಷರಗಳಿಗೆ ಕೂಡಿಕೊಂಡು ಹೋಗುವಂತಹ ಅಕ್ಷರಗಳನ್ನು ಯೋಗವಾಹಗಳು ಅಂತ ಹೇಳ್ತೀವಿ. ಯೋಗವಾಹದಲ್ಲಿ ಎರಡು ವಿಧ, ಅನುಸ್ವರ ವಿಸರ್ಗ. ಒಂದು ಸೊನ್ನೆಯನ್ನು ಒಳಗೊಂಡಿದ್ರೆ ಅದನ್ನು ಅನುಸ್ವರ ಅಂತ ಹೇಳ್ತೀವಿ, ಎರಡು ಸೊನ್ನೆಯನ್ನು ಒಳಗೊಂಡಿದ್ರೆ ಅದನ್ನು ವಿಸರ್ಗ ಅಂತ ಹೇಳ್ತೀವಿ. ಅದನ್ನು ಈಗ ನಿಮಗೆ ಉದಾಹರಣೆಗಳ ಮೂಲಕ ನೋಡಿದ್ವಲ್ಲ, ಈಗ ನಾವು ಈ ಒಂದು ಅದರಲ್ಲಿ ಮುಖ್ಯಾಂಶದಲ್ಲಿ ನಂತರ ನೋಡೋಣ. ಈಗ ಖ ಇಂದ ಲಾವರೆಗೆ ಇರುವಂಥ ಈ ಅಕ್ಷರಗಳನ್ನು ವ್ಯಂಜನಗಳು ಅಂತ ಹೇಳ್ತೀವಿ. ವ್ಯಂಜನ ಅಕ್ಷರಗಳು ಎಷ್ಟಿವೆ? 34 ಅಕ್ಷರಗಳು. ವ್ಯಂಜನಗಳಲ್ಲಿ ಎಷ್ಟು ವಿಧ ಇದ್ದಾವೆ? 2, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಕಾಯಿಂದ ಮಾವರೆಗೆ ಇರುವಂತಹ 25 ಅಕ್ಷರಗಳು, ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಹಾಗಾಗಿ ಇವುಗಳನ್ನು ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ, ಇವುಗಳನ್ನು ಅವರ್ಗೀಯ ವ್ಯಂಜನ ಅಂತ ಹೇಳುವಂಥದ್ದು. ಅದಲ್ಲ, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9 ಇರುವಂಥದ್ದು. ಆಯ್ತಲ್ಲ, ಇದಾದ್ಮೇಲೆ ಹೇಗೆ ವ್ಯಂಜನ ಮತ್ತು ಸ್ವರಾಕ್ಷರಗಳನ್ನು ಸೇರೋದನ್ನು ಓದಿದ್ದೀವಿ ಅಂತ ಅಂದರೆ ನಿಮ್ಗೆ ಆಗಲೇ ಗುಣಿತ ಅಕ್ಷರಗಳನ್ನು ಹೇಳುವಾಗ ಹೇಳುವಂಥ ಸಂದರ್ಭದಲ್ಲಿ ಅಂದರೆ ಖ ಖ ಖ ಅಂದರೆ ಇಲ್ಲಿ ಖ ಇದೆಂದು ವ್ಯಂಜನಾಕ್ಷರ. ವ್ಯಂಜನಾಕ್ಷರದಿಂದ ಯಾವ ಅಕ್ಷರ ಸೇರಿಸ್ಕೊಳ್ಳುತ್ತೆ? ಸ್ವರ. ಅದಾದಾಗ ಏನಾಗುತ್ತೆ? ಅದು ಗುಣಿತ ಅಕ್ಷರಗಳು ಆಗುವಂತಹದ್ದು.
ಅಲ್ಲ ಮೇಲಿನಿಂದ ಉಳಿದಂತೆ ಎಲ್ಲ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಬರೆದಾಗ ಅವುಗಳು ಏನಾಗುತ್ತೆ ಗುಣಿತ ಅಕ್ಷರಗಳು ಆಗುವಂತಹದ್ದು. ಕಾಯಿಂದ ಲಾವರೆಗಿನ ಎಲ್ಲ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿ ರಚನೆ ಮಾಡಿದಾಗ ಅದನ್ನು ಏನಾಗುತ್ತದು ಗುಣಿತ ಅಕ್ಷರಗಳಾಗುವಂತಹದ್ದು ಅಲ್ಲ. ಇದು ಏನದು ನಿಮ್ಮ ವ್ಯಾಕರಣಾಂಶ ಸೈಕೃತಿಕ ವ್ಯಾಕರಣ ಏನಿದೆ ಸೊ ವರ್ಣಮಾಲೆ ಇದೆ ವರ್ಣಮಾಲೆ ಆದಮೇಲೆ ಗುಣಿತ ಅಕ್ಷರ ಇರುವಂಥದ್ದು. ಆದರೆ ಇದನ್ನು ನಿಮಗೆ ಪಠ್ಯಪುಸ್ತಕ ಬರೋದಕ್ಕಿಂತ ಮುಂಚೆ ಸವಿಸ್ತಾರವಾಗಿ ನಿಮಗೆ ವ್ಯಾಕರಣಾಂಶದಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಈಗ ನಿಮಗೆ ಪಾಠದಲ್ಲಿ ಇರೋದ್ರಿಂದ ಒಂದು ಸಲ ಹೇಳ್ಕೊಂಡು ಹೋಗ್ತಾರಂಥದ್ದು ಅಷ್ಟೇ ಮಕ್ಕಳು ಆಯ್ತಾನ. ನಂತರ ಪೂರಕ ಓದು ನೋಡಿ, ಗಿಡ ಬೆಳೆಸಿ ಜೀವ ಉಳಿಸಿ. ಗಿಡ ಬೆಳೆಸಿ ಜೀವ ಉಳಿಸಿ, ಬಾಗಿಲಕ್ಕೆ ಹೋಗುವ ಗಿಡ ತಂದು ನೆಡುವ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ, ನೀರು ಗೊಬ್ಬರ ಹಾಕಿ ಗಿಡ ಬೆಳೆಸಿ ಜೀವ ಉಳಿಸುವ. ಬಾಗಿಲಕ್ಕೆ ಹೋಗುವ ಗಿಡ ತಂದು ನೆಡುವ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ, ನೀರು ಗೊಬ್ಬರ ಹಾಕಿ ಗಿಡ ಬೆಳೆಸಿ ಜೀವ ಉಳಿಸುವ. ಕಾಂಕ್ರೀಟ್ ಇಟ್ಟಿಗೆಯ ಮಹಲು ಬೇಡ, ಓಡಾಡಲು ಮೋಟಾರು ಕಾರು ಬೇಡ, ಗಿಡ ಮರವೆಲ್ಲ ಕಡಿದು ರಸ್ತೆ ಮಾಡುವುದೂ ಬೇಡ, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ಕಾಂಕ್ರೀಟ್ ಇಟ್ಟಿಗೆಯ ಮಹಲು ಬೇಡ, ಓಡಾಡಲು ಮೋಟಾರು ಕಾರು ಬೇಡ, ಗಿಡ ಮರವೆಲ್ಲ ಕಡಿದು ರಸ್ತೆ ಮಾಡುವುದೂ ಬೇಡ, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ಮಳೆಯಿಲ್ಲ ಬೆಳೆಯಿಲ್ಲ ಊರ ತುಂಬೆಲ್ಲ ಬರಗಾಲ, ಹಸಿದ ಕಂದನ ತುಟಿಗೆ ಹಾಗಿಲ್ಲ, ತಾಯಿ ಹಾಲಿಗೂ ನೆಂಜೇರಿದೆ, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ಮಳೆಯಿಲ್ಲ ಬೆಳೆಯಿಲ್ಲ ಊರ ತುಂಬೆಲ್ಲ ಬರಗಾಲ, ಹಸಿದ ಕಂದನ ತುಟಿಗೆ ಹಾಲಿಲ್ಲ, ತಾಯಿ ಹಾಲಿಗೂ ನೆಂಜೇರಿದೆ, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ತುತ್ತ ನರಸಿ ಎತ್ತಲೋ ಗೂಡ ಹೊರಟಿದ್ದಾರೆ ನನ್ನವರು, ಗುಳಿ ಬಿದ್ದ ಕಣ್ಣುಗಳಲ್ಲಿ ನಿರಾಸೆ ಜಿಗಿದೆ, ಹೊಸ ಭರವಸೆಯ ಚಿಗುರಿಸು, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ತುತ್ತ ನರಸಿ ಎತ್ತಲೋ ಗೂಳೆ ಹೊರಟಿದ್ದಾರೆ ನನ್ನವರು, ಗುಳಿ ಬಿದ್ದ ಕಣ್ಣುಗಳಲ್ಲಿ ನಿರಾಸೆ ಜಿಗಿದೆ, ಹೊಸ ಭರವಸೆಯ ಚಿಗುರಿಸು, ಬಾಗಿಲತಿ ಗಿಡ ಬೆಳೆಸಿ ಜೀವ ಉಳಿಸುವ. ಈ ಪದ್ಯದಲ್ಲಿರುವ ಒಂದು ಭಾವ ಮತ್ತು ಪಾಠದಲ್ಲಿರುವ ಭಾವವನ್ನು ಗಮನಿಸಿ ಎಲ್ಲರೂ ಕೂಡಿ ಹಾಡಿದ್ದೀನಿ ಅಂತ ಇದೆ. ಅಂದರೆ ನಮ್ಮ ಪರಿಸರ ನಮಗೆ ಎಷ್ಟು ಬಹಳ ಮುಖ್ಯ. ಪರಿಸರ ಅಂದರೆ ನಮಗೆ ದೇವರು ಕೊಟ್ಟಿರುವಂಥ ಒಂದು ಗಿಫ್ಟ್, ಅಂದರೆ ಪ್ರಕೃತಿ ನಮಗೆ ವರದಾನವಾಗಿ ಸಿಕ್ಕಿರುವಂತಹದ್ದು, ದೇವರ ಒಂದು ವರದಾನ ಆಗಿರುವಂಥದ್ದನ್ನು ಅದನ್ನು ಉಳಿಸಿ ಕಾಪಾಡಿಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ ಅಂತ, ಗಿಡದಿ ಬಾ ಗಿಡ ಬೆಳೆಸಿ ಜೀವ ಉಳಿಸುವ. ನಿಮಗೆ ಗೊತ್ತು, ಮನೆಗೊಂದು ಮರ ಊರಿಗೊಂದು ಮನ. ಮೊದಲ ಕಾಡು ಬೆಳೆಸಿದರೆ ನಾಡು ಉಳಿದುಕೊಳ್ಳೋಕ್ಕೆ ಸಾಧ್ಯ. ಮನೆಗೆ ಒಂದೊಂದು ಮರಗಳನ್ನು ನೆಡ್ತಾ ಹೋಗಬೇಕು. ಯಾಕೆ ಮರಗಳನ್ನು ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ರೆ ಅವು ನಮಗೆ ಆಮ್ಲಜನಕವನ್ನು ಕೊಡುತ್ತೆ, ಪರಿಸರನ ಸ್ವಚ್ಛವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂದರೆ ನಮಗೆ ಪರಿಸರದ ಸಮತೋಲನವನ್ನು ಕಾಪಾಡಬೇಕು. ಈಗೇನಾಗುತ್ತೆ, ಮನುಷ್ಯ ತನ್ನ ಸ್ವಾರ್ಥ ದುರಾಸೆಯಿಂದ ಮರಗಳನ್ನು ಕಡಿತಾ ಹೋಗ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಲೇಖ ಕೇಳ್ತಿದ್ದಾರೆ, ಗೆಳತಿ ಹೋಗುವ ಬಾ, ಒಂದು ಗಿಡ ತಂದು ನಿಲ್ಲುವ, ಒಂದು ಹೊಸದಾದ ಒಂದು ಗಿಡವನ್ನು ತಂದು ನಿಲ್ಲುವ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ಗಿಡವನ್ನು ನಾವು ಜೋಪಾನ ಮಾಡಿ ಬೆಳೆಸೋಣ. ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥ ನೀರು ಗೊಬ್ಬರವನ್ನು ಹಾಕಿ ಗಿಡವನ್ನು ಬೆಳೆಸಿ ನಮ್ಮ ಜೀವವನ್ನು ನಾವೇ ಉಳಿಸಿಕೊಳ್ಳುವ. ಯಾಕೆಂದರೆ ನಮ್ಮ ಜೀವಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಆಮ್ಲಜನಕ. ಆಮ್ಲಜನಕ ಸಿಗುವಂಥದ್ದು ನಮಗೆ ಮರಗಳಿಂದ. ಹಾಗಾಗಿ ನಾವು ಏನು ಮಾಡಬೇಕು, ಗಿಡ ಬೆಳೆಸಿ ಜೀವವನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ಲೇಖಕಿ ಹೇಳ್ತಾ ಇರುವಂಥದ್ದು. ಕಾಂಕ್ರೀಟ್ ಇಟ್ಟಿಗೆಯ ಮಹಲು ಬೇಡ. ಈಗ ಇಲ್ಲಂದರೆ ಅಲ್ಲಿ ನೋಡಿ ಮನೆಯನ್ನು ಕಟ್ತಾ ಇದ್ದಾರೆ, ಮನೆ ಕಟ್ಟೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಅಲ್ಲಿರುವಂಥ ಮರ ಗಿಡಗಳನ್ನೆಲ್ಲ ಕಡಿತಾ ಇದ್ದಾರೆ. ಹಾಗಾಗಿ ನಮಗೆ ಕಾಂಕ್ರೀಟು, ಕಾಂಕ್ರೀಟ್ ಅಂದರೆ ಇಟ್ಟಿಗೆ, ಸಿಮೆಂಟಿನ ಇಟ್ಟಿಗೆ, ಆ ಇಟ್ಟಿಗೆಯಿಂದ ಮಹಲು, ಮಹಲು ದೊಡ್ಡ ಮನೆ, ಭವ್ಯವಾದ ಒಂದು ಮನೆಯನ್ನು ಮಹಲು, ಮಹಲು ಅಂದರೆ ಅರಮನೆ, ಭವ್ಯವಾದ ಮನೆಯಿಂದ ಅಂತಹ ಮಹಲು ಬೇಡ ನಮಗೆ. ಕಾಂಕ್ರೀಟಿನ ಇಟ್ಟಿಗೆಯಿಂದ ಅಂತಹ ದೊಡ್ಡದಾದ ಭವ್ಯವಾದ ಮನೆಯನ್ನು ಕಟ್ಟೋದ್ರಿಂದ ನಾವು ಓಡಾಡೋದಕ್ಕೆ ಮೋಟಾರು ಕಾರು ಕೂಡ ಬೇಡ. ಯಾಕೆ ಅಂದರೆ ಮೋಟಾರು ಕಾರು ಬೇಡ, ಮೋಟಾರು ಕಾರಿಂದ ಏನಾಗುತ್ತೆ, ನಮ್ಮ ಪರಿಸರ ಎಲ್ಲ ಮಾಲಿನ್ಯ, ವಾಯುಮಾಲಿನ್ಯ ಉಂಟಾಗುವಂತಹದ್ದು. ಹಾಗಾಗಿ ಗಿಡ ಮರವೆಲ್ಲ ಕಡಿದು ರಸ್ತೆ ಮಾಡುವುದು ಬೇಡ. ರಸ್ತೆ ಅಗಲೀಕರಣ, ರಸ್ತೆ ಅಗಲೀಕರಣ ಅಂತ ಹೇಳಿ ಏನು ಮಾಡ್ತಿದ್ದಾರೆ, ಇರೋ ಬರುವಂಥ ಎಲ್ಲ ಗಿಡ ಮರಗಳನ್ನೆಲ್ಲ ಕಡಿದು ಹಾಕ್ತಿದ್ದಾರೆ, ಹೌದಲ್ಲ. ಹಾಗಾಗಿ ಗಿಡ ಮರವನ್ನೆಲ್ಲ ಕಡಿದು ರಸ್ತೆ ಮಾಡುವುದು ಬೇಡ ನಮಗಾಗಿ. ಅದರ ಬದಲಿಗೆ ಬಾಗಿಳತಿ ಹೋಗುವ ಗಿಡ ಬೆಳೆಸಿ ಜೀವ ಉಳಿಸುವ. ನೈರ್ಮಲ್ಯವನ್ನ ಗಿಡವನ್ನು ಬೆಳೆಸೋಣ, ಜೀವವನ್ನು ಉಳಿಸಿಕೊಳ್ಳೋಣ. ಈ ಎಲ್ಲ ಕಡೆ ಗಿಡ ಮರಗಳನ್ನು ಕಡಿತಾ ಇರೋದ್ರಿಂದ ಏನಾಗ್ತಿದೆ, ಪರಿಸರ ಅಸಮತೋಲನಕ್ಕೆ
ಕೊಂಡು ಮಳೆ ಇಲ್ಲ ಬೆಳೆ ಇಲ್ಲ, ಮಳೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಿಲ್ಲ, ಸರಿಯಾದ ಸಮಯಕ್ಕೆ ಬೆಳೆ ತಗೊಳಕ್ಕಾಗ್ತಿಲ್ಲ ರೈತರು. ಯಾಕೆ? ಪರಿಸರ ಅಸಮತೋಲನ ಉಂಟಾಗ್ತಿರೋದು. ಪರಿಸರ ಅಸಮತೋಲನ ಉಂಟಾಗೋದಕ್ಕೆ ಯಾರು ಕಾರಣ? ಮನುಷ್ಯರೇ ಕಾರಣ. ಅವರ ಸ್ವಾರ್ಥದಿಂದ ಮರ ಗಿಡಗಳನ್ನು ಕಡಿತಾ ಇದ್ದಾರೆ, ವಾಯುಮಾಲಿನ್ಯ ಉಂಟುಮಾಡ್ತಿದ್ದಾರೆ, ಜಲಮಾಲಿನ್ಯ ಉಂಟುಮಾಡ್ತಿದ್ದಾರೆ, ಇದೆಲ್ಲದಿಂದ ಪರಿಸರ ಏನಾಗ್ತಿದೆ ಹದಗೆಡ್ತಿದೆ. ಪರಿಸರ ಹದಗೆಡೋದ್ರಿಂದ ಸರಿಯಾದ ಸಮಯಕ್ಕೆ ಏನಾಗಬೇಕು ಅದಾಗ್ತಾ ಇಲ್ಲ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಯಾವ್ಯಾವ ಕಾಲಕ್ಕೆ ಏನಿರಬೇಕು ಅದಾಗ್ತಾ ಇಲ್ಲ, ಅದು ಬದಲಾಗ್ತಿರುವಂಥದ್ದು. ಹಾಗಾಗಿ ಸರಿಯಾದ ಕಾಲಕ್ಕೆ ತಕ್ಕಂತೆ ಮಳೆ ಇಲ್ಲ, ಮಳೆಗೆ ತಕ್ಕಂತೆ ಬೆಳೆ ಇಲ್ಲ. ಊರ ತುಂಬೆಲ್ಲ ಬರಗಾಲ, ಮಳೆ ಇಲ್ಲ ಅಂದಾಗ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದಾಗ ಜನರಿಗೆ ಹೇಗೆ ಬದುಕೋಕೆ ಸಾಧ್ಯ? ಹಾಗಾಗಿ ಏನಾಗ್ತಿದೆ, ಬರಗಾಲ ಉಂಟಾಗ್ತಾ ಇದೆ. ಹಸಿದ ಕಣ್ಣಿನ ತುಟಿಗೆ ಹಾಲಿಲ್ಲ, ಮಗು ಹಳುತ್ತಾ ಇದೆ, ಆ ಮಗುವಿನ ತುಟಿಗೆ ಹಾಲಿಲ್ಲ, ಕುಡಿಯೋದಕ್ಕೆ ಮಗುವಿಗೆ ಹಾಲು ಕೂಡ ಸಿಗ್ತಾ ಇಲ್ಲ. ಯಾಕೆ ಮಗುವಿಗೆ ಹಾಲು ಸಿಗ್ತಾ ಇಲ್ಲ? ತಾಯಿ ಹಾಲಿಗೂ ನೆಂಜೇರಿದೆ, ತಾಯಿ ಕುಡಿಸುವಂಥ ಹಾಲಿಗೂ ಕೂಡ ಏನಾಗ್ತಿದೆ, ವಿಷಗೇರ್ತಾ ಇದೆ. ಈ ವಾಯುಮಾಲಿನ್ಯದಿಂದ, ಜಲಮಾಲಿನ್ಯದಿಂದ, ಪರಿಸರದ ಸ್ವಾರ್ಥದಿಂದ ಮನುಷ್ಯರ ಪರಿಸರವನ್ನು ನಾಶ ಮಾಡ್ತಾ ಇರೋದ್ರಿಂದ ತಾಯಿಯೂ ಕೂಡ ಉತ್ತಮವಾದ ಒಂದು ಹಾಲನ್ನು ತನ್ನ ಮಗುವಿಗೆ ಕುಡಿಸೋದಕ್ಕೆ ಆಗ್ತಾ ಇಲ್ಲ. ಹಾಲು ಕೂಡ ನಂಜೆ ಇದೆ, ನಂಜು ಅಂದರೆ ವಿಷ, ಹಾಲು ಕೂಡ ವಿಷ ಇರ್ತಾ ಇರುವಂತಹದ್ದು. ಹಾಗಾಗಿ ಬೆಳೆಸಿ ಗಿಡ ಬೆಳೆಸಿ ಜೀವ ಉಳಿಸುವ, ಹಾಗಾಗಿ ನಾವೇನು ಮಾಡಬೇಕು, ಜೀವ ಉಳಿಸ್ಕೋಬೇಕು ಅಂದರೆ ಗಿಡವನ್ನು ಬೆಳೆಸಬೇಕು ಅಂತ ಹೇಳಿ ಇಲ್ಲಿ ಲೇಖಕಿ ಎಲ್ಲರನ್ನ ಗಿಡ ನೆಡಲಿಕ್ಕೆ ಕರೀತಾ ಇರುವಂತಹದ್ದು. ತುತ್ತ ನರಸಿ ಎತ್ತಲು ಗೂಳೆ ಹೊರಟಿದ್ದಾರೆ ನನ್ನವರು. ತುತ್ತನ್ನು ಅರಸಿ, ತುತ್ತು ಊಟ, ಅನ್ನ, ಒಂದೊತ್ತಿನ ಊಟವನ್ನು ಅರಸಿ ಬಯಸಿಕೊಂಡು ಹುಡುಕಿಕೊಂಡು ಎತ್ತೆತ್ತ ಕಡೆನೋ ಗೂಳೆ ಹೊರಟಿದ್ದಾರೆ ಅಂದರೆ ವಲಸೆ ಹೊರಟಿರುವಂಥದ್ದು ಜನ. ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗುವಂತಹದನ್ನು ಗೂಳೆ ಅಂತ ಹೇಳ್ತೀವಿ. ಗೂಳೆ ಅಂದರೆ ವಲಸೆ ಹೋಗುವಂಥದ್ದು, ಒಂದೂರಿಂದ ಮತ್ತೊಂದು ಊರಿಗೆ ಹೋಗುವಂಥದ್ದು. ಯಾತಕ್ಕಾಗಿ ಅವರೆಲ್ಲ ಗೂಳೆ ಹೊರಟಿದ್ದಾರೆ? ತುತ್ತನ್ನು ಹರಸಿ, ತುತ್ತು, ತುತ್ತು ಅನ್ನ, ಅನ್ನವನ್ನು ಹರಸಿ ಹುಡುಕಿಕೊಂಡು ಹೊರಟಿದ್ದಾರೆ. ಅನ್ನವನ್ನು ಹುಡುಕಿ ಹೊರಟಿದ್ದಾರೆ ಅಂದರೆ ಅದರ ಅರ್ಥ ಏನು? ಉದ್ಯೋಗವನ್ನು ಹುಡುಕಿಕೊಂಡು ಹೊರಟಿದ್ದಾರೆ ನನ್ನವರು. ಗುಳಿದಿದ್ದ ಕಣ್ಣುಗಳಲ್ಲಿ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲದೆ ಹಸಿದುಕೊಂಡು ಜನರ ಕಣ್ಣುಗಳು ಏನಾಗ್ತದೆ, ಒಳಗಡೆ ಹಿಡಿತಾ ಇರುವಂಥದ್ದು. ಗುಳಿ ಬಿದ್ದ, ಗುಳಿ ಹಳ್ಳಕ್ಕೆ ಉಳಿದು ಹೋದಂತಹ ಕಣ್ಣುಗಳಲ್ಲಿ ನಿರಾಸೆ ಜಿನಿಗಿದೆ, ಆಸೆ ಇಲ್ಲ, ನಾವಿಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನುವ ಆಸೆನೇ ಇಲ್ಲ ಅವರಿಗೆ. ಹಾಗಾಗಿ ಅವರಲ್ಲಿ ನಿರಾಸೆ ಜಿನುಗುತ್ತಾ ಇರೋದು. ಜಿನುಗು ಅಂದರೆ ಸದಾ ನೀರು ಹರಿತಾ ಇರುವಂಥದ್ದಲ್ಲ, ಹಾಗೆ ಅವರಲ್ಲಿ ಏನು ಜಿನುಗ್ತದೆ, ನಿರಾಸೆ ಉಂಟಾಗಿ ಹೊಸ ಭರವಸೆ ಹೆಚ್ಚಿಗೊಳಿಸು. ಹಾಗಾಗಿ ಅಂತಹ ನಿರಾಸೆ ಇರುವಂಥ ಮನಸ್ಸಿಗೆ ನಾವೇನನ್ನು ತುಂಬಬೇಕು, ಹೊಸದಾದ ಭರವಸೆ, ನಂಬಿಕೆ, ನಾವಿಲ್ಲಿ ಜೀವನ ಮಾಡ್ಬೋದು ಅನ್ನೋದು ನಂಬಿಕೆಯನ್ನು ಚಿಗುರಿಸೋಣ. ಯಾವ ರೀತಿ ಚಿಗುರಿಸೋಣ ಗೆಳತಿ? ಬಾ, ನಾವು ಗಿಡ ಬೆಳೆಸಿ ಜೀವ ಉಳಿಸುವ, ಆಗ ಅವರ ಭರವಸೆಯನ್ನು ಚಿಗುರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಲೇಖಕಿ ಎಲ್ಲರಿಗೂ ತಿಳಿಸ್ತಾರೆ. ಅಂತಂದರೆ ಗಿಡವನ್ನು ಬೆಳೆಸಿ, ಗಿಡವನ್ನು, ಮರ ಗಿಡಗಳನ್ನು ಬೆಳೆಸಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಿ ಅಂತ ಹೇಳಿ ಈ ತಮ್ಮ ಕಾಮದ ಮೂಲಕ ತಿಳಿಸ್ತಾರೆ. ಯಾರು? ರೇಣುಕ ಎಚ್ ಅವರು. ಆಯ್ತಲ್ಲ, ಒಟ್ಟಾರೆಯಾಗಿ ನಾವು ಪ್ರಕೃತಿ ನಮಗೆ ವರದಾನವಾಗಿ ಸಿಕ್ಕಿರುವಂಥದ್ದು, ಅದನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಅಥವಾ ಅತಿಯಾಗಿ ಅದನ್ನು ಪೋಲು ಮಾಡದೆ, ಅದನ್ನು ನಷ್ಟ ಮಾಡದೆ, ಅದನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಅದು ಯಾವುದೇ ರೀತಿ ಅನಾವೃಷ್ಟಿ ಉಂಟಾಗದ ರೀತಿ ಅದನ್ನು ಕಾಯ್ಕೊಳ್ಬೇಕಾಗುತ್ತೆ ಎಂಬುದರ ಧರ್ಮ. ಹಾಗಾಗಿ ಗಿಡಮರಗಳನ್ನು ನಾವು ಉಳಿಸಿ ಬೆಳೆಸುವ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ರೇಣುಕ ಅವರು ಹೇಳ್ತಾ ಇರುವಂಥದ್ದು. ಕೊನೆಯಲ್ಲಿ ನಿಮಗೆ ಚಟುವಟಿಕೆ ಕೊಟ್ಟಿದ್ದಾರೆ, ಮಳೆ, ಹಳ್ಳ, ಹೊಳೆ, ಸಮುದ್ರ, ಯಾವ್ದಾದ್ರು ಒಂದನ್ನು ಕುರಿತು ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ. ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ, ನೀವು ಯಾವನ್ನಾದ್ರೂ ಕುರಿತು ಬರೆಯಿರಿ, ಒಂದು ಚಿತ್ರವನ್ನು ಅಣಿಸಿ. ನೀವು ಮಳೆ ಬಗ್ಗೆ ಬರೀತೀರ ಅಂದರೆ ಮಳೆದೊಂದು ಚಿತ್ರ ಅಣಿಸಿ ಅದರ ಬಗ್ಗೆ ಬರೆಯಿರಿ, ಅಥವಾ ಹೊಳೆ ಬರೀತೀರ ಅಂದರೆ ಹೊಳೆದೊಂದು ಚಿತ್ರ ಅನಿಸ್ಬಿಟ್ಟು ಹೊಳೆ ಬಗ್ಗೆ ಬರೆಯಿರಿ, ಅಥವಾ ಒಂದು ಸಮುದ್ರದ ಚಿತ್ರ ಸಿಕ್ತು ಅಂದರೆ ಸಮುದ್ರದ ಚಿತ್ರವನ್ನು ಅಣಿಸಿ ಅದರ ಬಗ್ಗೆ ಒಂದು ಐದಾರು ವಾಕ್ಯ ವರ್ಣಿಸಿ ಬರೆಯಿರಿ. ಆಯ್ತಲ್ಲ, ಅದಾದ ನಂತರ ನೀವೆಲ್ಲ ತರಗತಿಯಲ್ಲಿ ನಮಗೆ ಏನು ಮಾಡ್ತಾ ಇದ್ವಿ, ಹಸಿರೆ ಉಸಿರು ಹೇಗೆ ಅನ್ನೋದ್ರ ಬಗ್ಗೆ ತರಗತಿಯಲ್ಲಿ ಚರ್ಚೆಯನ್ನು ಮಾಡಬಹುದಿತ್ತು. ಅದಾಗದೇ ಇರೋದ್ರಿಂದ ನೀವೇನು ಮಾಡಿ, ನೀವೇ ಕುತ್ಕೊಂಡು ಹಸಿರೆ ಉಸಿರು ಅನ್ನೋದ್ರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀತಾ ಹೋಗಿ. ಆಯ್ತಲ್ಲ, ಇನ್ನು ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಮರ ಗಿಡಗಳಿಗೆ, ನೀವೆಲ್ಲ ಮನೆಯಲ್ಲೇ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ಇರುವಂಥ ಮರ ಗಿಡಗಳಿಗೆ ನೀರನ್ನು ಹಾಕಿ, ಗೊಬ್ಬರವನ್ನು ಹಾಕಿ, ಅದನ್ನು ಪೋಷಣೆ ಮಾಡಿ, ಅದನ್ನು ಕಾಪಾಡಿ. ಗೊತ್ತಾಗ್ತಿದೆಯಲ್ಲ, ಒಟ್ಟಾರೆಯಾಗಿ ಈ ಒಂದು ಪಾಠದಲ್ಲಿರುವಂತಹ ಭಾಷಾಭ್ಯಾಸ, ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶ ಎಲ್ಲವೂ
ಮುಕ್ತಾಯ ಆಯಿತು ಮಕ್ಕಳಿಗೆ. ಈಗ ನೀವು ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಗೃಹ ಕಾರ್ಯ ನಿಮ್ಗೆ ಯಾಕೆ ಹೇಳಿದ್ದೀನಿ, ಗೃಹ ಕಾರ್ಯ ಏನು ಮಾಡಬೇಕಾಗುತ್ತೆ ಅಂದರೆ ಅದರಲ್ಲಿ ಚಟುವಟಿಕೆ ಅಂತ ಇದೆ. ನೀವು ನೋಡಿದಂಥ ಒಂದು ಮಳೆಯ ಚಿತ್ರ ಅಥವಾ ಹೊಳೆಯ ಚಿತ್ರ, ಸಮುದ್ರದ ಚಿತ್ರ, ಯಾವುದನ್ನಾದ್ರೂ ಒಂದು ಚಿಕ್ಕದೊಂದು ಚಿತ್ರವನ್ನು ಹಾಕಿಸಿ ಅದರ ಬಗ್ಗೆ ಒಂದು ನಾಲ್ಕೈದು ವಾಕ್ಯದಲ್ಲಿ ಬರೆಯಿರಿ. ಮತ್ತು ಹಸಿರೇ ಉಸಿರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರ್ತೀವಿ, ನೀವು ಚರ್ಚೆ ಮಾಡೋಕ್ಕೆ ಸಾಧ್ಯ ಇದ್ದರಿಂದ ಒಂದು 10 ಲೈನ್ ಅದ್ರ ಬಗ್ಗೆ ಬರೀತಾ ಹೋಗಿ ಮಕ್ಕಳಿಗೆ. ಆಯ್ತಲ್ಲ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಗಿಡ ಮರದೊಂದಿಗೆ ನೀರನ್ನು ಹಾಕೋದನ್ನು ಮರಿಬೇಡಿ ಎಲ್ಲರೂ. ಆಯ್ತಲ್ಲ, ಯಾಕೆ ಹಸಿರೇ ನಮ್ಮ ಉಸಿರು ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಮರಗಳೊಂದಿಗೆ ನೀರನ್ನು ಹಾಕ್ತಾ ಹೋಗಿ. ಈ ಎರಡು ಕಾರ್ಯಗಳನ್ನು ಮಾಡಿ. ಯಾವ್ಯಾವ್ದನ್ನು ಒಂದು 4 ಒಟ್ಟುಗಳನ್ನು ಬರೀರಿ, ಮತ್ತು ಹಸಿರು ಉಸಿರುಗಳನ್ನು 10 ಸಾಲಿನಂತೆ ಬರೆಯಿರಿ. ಅದೇ ಇಂದಿನ ನಿಮಗೆ ಗೃಹ ಕಾರ್ಯವಾಗಿರುತ್ತೆ. ಇನ್ನು ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠವು ಕೂಗುತ್ತಿದೆ ಪಕ್ಷಿಗೆ ನಿಮಗೆ ಉಕ್ತ ಲೇಖನವನ್ನು ಕೊಡ್ತೇನೆ. ಆಯ್ತಲ್ಲ, ಏನನ್ನು ಕೊಡ್ತೇನೆ, ಉಕ್ತ ಲೇಖನವನ್ನು ಕೊಡ್ತೇನೆ. ಈಗ ಇದು ಎಲ್ಲ ಈ ಒಂದು ಪಾಠದ ವಿವರಣೆ ಇರ್ಬೋದು, ಪ್ರಶ್ನೋತ್ತರಗಳು ಇರ್ಬೋದು, ಬಸವೇ ಸೇರ್ಬೋದು, ವ್ಯಾಕರಣಾಂಶ ಇರ್ಬೋದು, ಎಲ್ಲವೂ ಈ ತರಗತಿಗೆ ಮುಕ್ತಾಯವಾಗಿದೆ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉಕ್ತ ಲೇಖನವನ್ನು ನೀಡುತ್ತೇನೆ. ಅದಾದ ನಂತರ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ಗಳನ್ನು ಕಳಿಸಿಕೊಡಲಾಗುತ್ತೆ. ನಿಮ್ಮ ನಿಮ್ಮ ತರಗತಿ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಆಯ್ತಲ್ಲ, ಧನ್ಯವಾದ.